ಇವತ್ತಿಂದ ನಾನು ಕಂಪ್ನಿ ಬಿಸ್ನೆಸ್ ನೋಡ್ಕೊಳ್ಳೋಕ್ಕೆ ಆಫೀಸಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಬೇಕು ಅತ್ತೆ. ಅತ್ತೆ, ನನಗೆ ಬಿಸ್ನೆಸ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಆದರೆ ರಂಜಿತ್ ತುಂಬ ಒಳ್ಳೆಯವರು, ಅವ್ರು ನನಗೆ ಬಿಸ್ನೆಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವೇನೋ ಹೇಳೋಕ್ ಪ್ರಯತ್ನ ಪಡ್ತಿದ್ದೀರಾ? ಹಾ ಹೇಳಿ ಅತ್ತೆ. ಅತ್ತೆ ಮಾತಾಡಿ. ಅತ್ತೆ ಹೋಗಣವಾ? ರಂಜಿತ್ ಅವ್ರೆ, ಅತ್ತೆಗೆ ಮತ್ತೆ ಪ್ರಜ್ಞೆ ಬಂದಿದೆ, ಅವ್ರ ಕೈಗಳೆಲ್ಲ ಅಲ್ಲಾಡಿಸ್ತಿದ್ರು. ನಾನು ಹೋಗಿ ಡಾಕ್ಟರ್ನ ಕರಿತೀನಿ. ಇದು ಇದು ತುಂಬಾ ಒಳ್ಳೆ ಸುದ್ದಿ, ನೀವು ಹೋಗಿ ಡಾಕ್ಟರ್ನ ಕರೀರಿ. ಸರಿ. ಹಾ ಯಾಕೋ ಡೋಸೇಜ್ ಕಡಿಮೆ ಆಯ್ತು ಅನ್ಸುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಡೋಸೇಜ್ ಕೊಡಬೇಕು. ಈ ಮುದ್ದಿ ಏನಾದರೂ ಎದ್ರೆ ಇದೇ ಹಾಸ್ಪಿಟಲ್ನಲ್ಲಿ ನಾನು ಕೈಕಾಲು ಮುಡ್ಕೊಂಡು ಕೂತ್ಕೋಬೇಕಾಗುತ್ತೆ. ನರ್ಸ್, ಏನಾಯ್ತು ಮೇಡಮ್? ಅತ್ತೆ ಕೈಕಾಲು ಅಲ್ಲಾಡಿಸ್ತಿದ್ದಾರೆ, ಮೋಸ್ಟ್ಲಿ ಪ್ರಜ್ಞೆ ಬಂದಿದೆ ಅನ್ಸುತ್ತೆ, ಅದಕ್ಕೆ ಡಾಕ್ಟರ್ ಕರೆಯೋಣ ಅಂತ ಬಂದೆ. ಹೌದಾ? ಬನ್ನಿ. ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, ಆದರೆ ನಾವಿನ್ನೂ ಕೆಲವೊಂದು ಟೆಸ್ಟ್ಗಳು ಮಾಡಬೇಕಾಗುತ್ತೆ. ಆದರೆ ಅತ್ತೆ ಕೈಕಾಲು ಆಡಿಸೋದನ್ನು ನಾನೇ ನೋಡಿದ್ದೀನಲ್ಲ. ಇರ್ಬೋದು ಮಣಿಯವರೇ, ಆದರೆ ಇಂಥ ಪೇಷೆಂಟ್ಗಳಲ್ಲಿ ಕೆಲವೊಂದು ಸರಿ ಹಾಗಾಗತ್ತೆ, ಆದರೆ ಇವರಲ್ಲಿ ಯಾವುದೇ ಮೂಮೆಂಟ್ ಇಲ್ಲ. ಸೊ ನಾವು ವೇಟ್ ಮಾಡಿ ನೋಡಬೇಕಾಗತ್ತೆ. ಅತ್ತೆ ಪ್ಲೀಸ್ ಎದ್ದೇಳಿ. ಅತ್ತೆ ಅತ್ತೆ ಪ್ಲೀಸ್ ಎದ್ದೇಳಿ. ಅತ್ತೆ
ಆದ್ರೆ ಅತ್ತೆ ಕೈಕಾಲ ಅಲ್ಲಾಡ್ಸೋದನ್ನ ನಾನೇ ನೋಡಿದೀನಿ. ಈಗ ನನ್ನ ಅತ್ತೆ ಹತ್ರ ಮಾತಾಡಿದ್ರೆ ಬಹುಶಃ ಅವ್ರಿಗೆ ಪ್ರಜ್ಞೆ ಬಂದ್ರೂ ಬರ್ಬೋದು. ಮಣಿಯವರೇ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ನೀವು ಮಾತಾಡಿಸಿ ಅವ್ರಿಗೆ ಪ್ರಜ್ಞೆ ಬರೋ ಹಾಗಿದ್ರೆ ನಾವು ಡಾಕ್ಟರ್ ಅಂತ ಯಾಕೆ ಇರ್ಬೇಕಾಗಿತ್ತು ಹೇಳಿ? ನಿಮ್ಮ ಅತ್ತೆನ ಗುಣ ಮಾಡೋಕೆ ನಾವೆಲ್ಲ ಪ್ರಯತ್ನ ಮಾಡ್ತಿದ್ವಿ, ನಿಮ್ ಸಹಕಾರ ಬೇಕು. ಪ್ಲೀಸ್ ದಯವಿಟ್ಟು ಹೊರಗಡೆ ಹೋಗಿ. ಆಗ್ಲೇ ಸ್ವಲ್ಪ ಹೈ ಡೋಸೇಜ್ ಕೊಟ್ಟು ಸೀದಾ ಸ್ವರ್ಗಕ್ಕೆ ಕಳಿಸ್ಬೇಕಾಗಿತ್ತು. ನಂಗೆ ನರಕ ತಪ್ತಾ ಇತ್ತು. ನೀನ್ ಯಾವಾಗ ಕಂಡ್ಬಿಡ್ತೀಯ ಅಂತ ನಾನು ಕಣ್ಣು ಬಾಯಿ ಬಿಟ್ಕೊಂಡು ಕಾಯ್ದು ಆಗೋಯ್ತು. ಇದನ್ನ ಹೀಗೆ ಬಿಡಬಾರ್ದು. ಇಲ್ಲೇನ್ ಮಾಡ್ತಿದ್ದೀರಾ ನೀವು? ಸಿಸ್ಟರ್, ಇವ್ರು ನಮ್ಮ ತಾಯಿ ಸಮಾನ, ಅದಕ್ಕೆ ಇವ್ರಿಗೆ ಬೇಗ ಗುಣ ಆಗ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ. ಆಗ್ಲೇ ಹೇಳಿರ್ಲಿಲ್ವಾ ಡಾಕ್ಟ್ರು ಇಲ್ಲಾರು ಇರ್ಬಾರ್ದು ಅಂತ? ಹೋಗಿ ನೀವು. ಅವಾಗ್ಲೇ ನನ್ನ ಅತ್ತೆ ಹತ್ರ ಬಿಸ್ನೆಸ್ ನೋಡ್ಕೋತೀನಿ ಅಂತಿದ್ದೆ. ಅವ್ರು ನನಗೆ ಏನೋ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ರು, ಕೈಕಾಲ ಅಲ್ಲಾಡಿಸ್ತಾ ಇದ್ರು, ಕಣ್ ಕೂಡ ಓಪನ್ ಮಾಡಿದ್ರು. ಅದನ್ನ ನಾನೇ ನೋಡಿದೆ ಡಾಕ್ಟರ್. ಕೆಲವೊಂದ್ಸಲ ಹಾಗಾಗತ್ತೆ ಮೇಡಮ್. ಈ ತರ ಕಂಡೀಷನ್ ಅಲ್ಲಿರೋ ಪೇಷಂಟ್ಗಳು ಏನಾದ್ರೂ ಮಾತಾಡ್ಬೇಕು ಅಂತ ತುಂಬಾ ಟ್ರೈ ಮಾಡ್ತಾರೆ, ಆದ್ರೆ ಅವ್ರ ಬ್ರೈನ್ ಸಪೋರ್ಟ್ ಮಾಡಲ್ಲ. ಆಗ ಕೈಕಾಲ ಅಲ್ಲಾಡಿಸ್ತಾರೆ, ಈ ತರ ಕಣ್ಬಿಡಕ್ಕೂ ಟ್ರೈ ಮಾಡ್ತಾರೆ ಅವರು. ನೀವು ಅವರಿಗೆ ಜಾಸ್ತಿ ಡೋಸೇಜ್ ಇರೋ ಔಷಧಿ ಕೊಟ್ರೆ ಬೇಗ ಗುಣ ಆಗ್ಬೋದೇನೋ ಅಲ್ವಾ? ಅದು ಹಾಗಾಗಲ್ಲ ಮನೆಯವರು. ನಾವು ಹೈ ಡೋಸೇಜ್ ಮೆಡಿಸಿನ್ ಕೊಟ್ರೆ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗ್ಬೋದು. ಅದಕ್ಕೆ ನಾವೆಲ್ಲ ಕನ್ಸಿಡರ್ ಮಾಡಿ ಅವ್ರಿಗೆ ಔಷಧಿ ಕೊಡ್ಬೇಕಾಗತ್ತೆ. ನೋಡಿ ಮಣಿಯವರೇ, ನಿಮ್ಮ ಅತ್ತೆಯವರು ಗುಣ ಆಗ್ಲಿ ಅಂತ ನೀವು ತುಂಬಾ ಆಸೆ ಪಡ್ತಾ ಇದ್ದೀರಾ, ಅದ್ ನಮಗ್ ಚೆನ್ನಾಗ್ ಗೊತ್ತು. ಆದ್ರೆ ನಾನ್ ನಿಮ್ಗೊಂದ್ ಮಾತು ಹೇಳ್ಬೇಕು, ನೀವು ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡಬಾರ್ದು. ಇದೇ ರೀತಿ ಫೋರ್ಸ್ ಮಾಡ್ತಾ ಇದ್ರೆ ಅವ್ರಿಗೆ ಬೇರೆ ಏನಾದ್ರು ಆಗೋ ಚಾನ್ಸಸ್ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಈಗ
ಸದ್ಯಕ್ಕಂತೂ ಈ ಮುದುಕೆ ಹತ್ರ ಡಾಕ್ಟರ್ಸ್ ಅಥವಾ ನರ್ಸ್ ಯಾರಾದರೂ ಇದ್ದೇ ಇರ್ತಾರೆ. ನನಗೀಗ ಅಲ್ಲೇನು ಮಾಡೋಕ್ಕಾಗಲ್ಲ. ನಾನೀಗ ಮಣಿನ ಕರ್ಕೊಂಡು ಆಫೀಸ್ ಹೋಗೋದೇ ಒಳ್ಳೆಯದು. ಇಲ್ಲಾಂದರೆ ಅವಳು ಇಲ್ಲೇ ಇದ್ದರೆ ಆ ಮುದುಕೆ ಹತ್ರ ಮಾತಾಡಿ ಮಾತಾಡಿ ಮತ್ತೆ ಅವಳಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಿಬಿಡ್ತಾಳೆ. ಅತ್ತಿಗೆ, ಇವ್ರಿಗೆ ಕೆಲಸ ಮಾಡಕ್ಕೆ ಬಿಡಿ. ನಾವಿಲ್ಲೇ ಇದ್ರೆ ಸುಮ್ಮ ಸುಮ್ಮನೆ ಒಳಗಡೆ ಹೋಗ್ತಾ ಇರ್ತೀವಿ, ಇವ್ರ ಕೆಲಸದಲ್ಲಿ ಡಿಸ್ಟರ್ಬ್ ಆಗುತ್ತೆ. ಅದಕ್ಕಿಂತ ಬೆಟರ್ ನಾವು ಆಫೀಸ್ ಹೋದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಅವ್ರು ಹೇಳ್ತಾ ಇರೋದು ಸರಿ ಇದೆ ಮಣಿಯವರೇ. ನೀವು ಆಫೀಸ್ಗೆ ಹೋಗಿ ನಿಮ್ಮ ಕೆಲಸ ಮಾಡಿ, ನಾವು ಹೇಗಿದ್ರೂ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಲ್ವಾ. ಹ್ಞೂ ಅತ್ತಿಗೆ, ಬನ್ನಿ ಆಫೀಸ್ ಹೋಗೋಣ. ಈ ಬಿಸ್ನೆಸ್ ನೋಡ್ಕೊಳ್ಳೋದ್ರ ಬಗ್ಗೆ ಯಾವ ಭಯನೂ ಇಲ್ಲ ಮಾವ, ಯಾಕೆಂದ್ರೆ ನಿಮ್ ಬೆಂಬಲ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಸಪೋರ್ಟ್ ನಿಂಗೆ ಯಾವತ್ತೂ ಇದ್ದೇ ಇರುತ್ತೆ ಮಣಿ. ಅದ್ರ ಬಗ್ಗೆ ನೀ ಸ್ವಲ್ಪನೂ ಯೋಚನೆ ಮಾಡಬೇಡ. ನನ್ಗೆ ಆಶೀರ್ವಾದ ಮಾಡಿ ಮಾವ. ಬೇಡ ಬೇಡ. ಆದರೂ ಇಂಥ ಟೈಮಲ್ಲಿ ಬಿಸ್ನೆಸ್ ಸೇರ್ಕೊಳ್ಳೋ ನಿನ್ನ ನಿರ್ಧಾರ ನೋಡಿ ನಮ್ಗೆ ತುಂಬ ಸಂತೋಷ ಆಗಿದೆ ಮಣಿ. ಏನೇ ಅಂದರೂ ಇದೊಂದು ನಿರ್ಧಾರ ಸಾಕು ನಿನ್ನ ಮನಸ್ಸು ಎಷ್ಟು ಗಟ್ಟಿ ಅಂತ ತೋರ್ಸಕ್ಕೆ. ನಂಗೊಂದು ಸ್ವಲ್ಪ ಕೆಲಸ ಇದೆ ಮಣಿ, ನಾನು ಮುಗಿಸ್ಕೊಂಬರ್ತೀನಿ. ನೀನು ನಕುಲ್ ಕ್ಯಾಬಿನಲ್ಲಿ ಕೂತಿರು, ನಿತ್ಯ ನಿಂಗೆ ಸಹಾಯ ಮಾಡ್ತಾಳೆ. ಹೋಗು ಮಣಿ. ಥ್ಯಾಂಕ್ ಯು ಮಾಮಾ. ಹೌದು ಅದ್ಗೆ, ಇದು ನಕುಲ್ ಚೇರ್. ಇನ್ಮೇಲೆ ಈ ಚೇರ್ನಲ್ಲಿ ನೀವು ಕೂತ್ಕೋತೀರಾ.
ಎಕ್ಸ್ಕ್ಯೂಸ್ ಮೀ, ನಂಗೊಂದು ಅರ್ಜೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನಿತ್ಯ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ನೀವೇ ನಕುಲ್ ನನ್ ತುಂಬಾ ಕಾಡುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಮಣಿಯವರೇ. ಆದ್ರೆ ನೀವು ಈ ಕೆಲಸನ ನಕುಲ್ ಸಲುವಾಗಿ ಮಾಡ್ತಿರೋದು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನೀವೇನಾದ್ರೂ ಈ ಕೆಲಸನ ಚೆನ್ನಾಗಿ ಮಾಡಿದ್ರೆ ನಕುಲ್ ಆತ್ಮಕ್ಕೆ ನಕುಲ್ ಇನ್ ಸ್ವಲ್ಪ ದಿವಸದಲ್ಲಿ ಬರ್ತಾರೆ. ಅವ್ರು ಬರೋವರೆಗೂ ಮಾತ್ರ ನಾನು ಈ ಬಿಸ್ನೆಸ್ ನೋಡ್ಕೊಂತ. ನಾನು ಅದನ್ನೇ ಹೇಳ್ತಿದ್ದೆ, ನಾವಿಬ್ರು ಸೇರಿ ಬಿಸ್ನೆಸ್ ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಬಂದ್ಮೇಲೆ ತುಂಬಾ ಖುಷಿ ಪಡ್ತಾರೆ ಅಂತ. ಅಫ್ಕೋರ್ಸ್ ನನಗೂ ಬಿಸ್ನೆಸ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನಂಗೆ ಗೊತ್ತಿರೋಷ್ಟನ್ನ ನಿಮ್ಗೆ ಹೇಳ್ಕೊಡ್ತೀನಿ. ಎಷ್ಟೊತ್ತು ರಿಸೀವ್ ಮಾಡೋದಕ್ಕೆ ಫೋನ್ನ? ಮಣಿ ಜೊತೆಗಿದ್ಲು, ಅದಕ್ಕೆ ಅವಳಿಂದ ದೂರ ಬಂದು ಮಾತಾಡೋಕ್ಕೆ ಇಷ್ಟು ಹೊತ್ತಾಯ್ತು. ಹೌದಾ? ಒಪ್ಸ್ತಾ ಮಣಿನ ಆಫೀಸಿಗೆ ಬರೋದಕ್ಕೆ? ಮತ್ತೆ ಯಾವ ರೇಂಜಿಗೆ ಒಪ್ಸಿದ್ದೀನಂದ್ರೆ, ಈಗ ಮಣಿ ಆಫೀಸ್ಗೆ ಬರೋಕ್ಕೆ ರೆಡಿಯಾಗಿ ನಿಂತಿದ್ದಾಳೆ, ಆ ರೇಂಜ್ಗೆ ಒಪ್ಸಿದ್ದೀನಿ. ಈ ರಂಜಿತ್ ಅಂದ್ರೆ ಕಡಿಮೆನಾ? ವೆರಿ ಗುಡ್ ಡಿಸಿಸ, ವೆರಿ ಗುಡ್. ಆದರೆ ಈಗ ನನಗೆ ವಿದ್ಯಾವತಿ ಇದೆ ಚಿಂತೆ ಆಗಿದೆ. ಯಾಕೆ? ಅವಳು ತುಂಬ ಗಟ್ಟಿ, ನಿಧಾನವಾಗಿ ಎಚ್ಚರ ಆಗ್ತಿದ್ದಾಳೆ. ಪ್ರಜ್ಞೆ ಬಂದ್ಬಿಟ್ರೆ ಮತ್ತೆ ಅವಳಿಗೆ? ಹಾಗಾಗಕ್ಕೆ ನಾನು ಬಿಡ್ತೀನ. ಇವತ್ತು ಬೆಳಗ್ಗೆ ಒಂದು ಡೋಸ್ ಕೊಡಬೇಕಾಗಿತ್ತು, ಕೊಡೋಕ್ಕಾಗಲಿಲ್ಲ. ಮತ್ತೆ ಹೋಗಿ ಕೊಡೋದಲ್ವಾ? ಏಯ್, ಅದೇನು ಆ್ಯಪಲ್ ಜ್ಯೂಸ ಪೇಷಂಟ್ಗೆ ಕುಡಿಸ್ಬೇಕು ಅಂತ ಕುಡಿಸೋಕ್ಕೆ? ಆ ಕೆಲಸ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾಡಬೇಕು, ಯಾರು ಇಲ್ಲದೆ ಇರುವಾಗ ಮಾಡಬೇಕು. ನೀನೇನು ಹೆದರಬೇಡ, ಆ ಕೆಲಸ ಮಾಡೋಕ್ಕೆ ಅಂತಲೇ ನಾನು ಆಸ್ಪತ್ರೆ ಹೋಗ್ತಾ ಇದ್ದೀನಿ. ಆ ಕೆಲಸ ನಾನು ಮಾಡೇ ಮಾಡ್ತೀನಿ.
ಹೇಗಾದರೂ ಮಾಡಿ ಡೋಸ್ನ ವಿದ್ಯಾವತಿಗೆ ಕೊಡಲೇಬೇಕು.